ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋದಲ್ಲಿ ನಾವು ಮಕ್ಕಳಿಗೆ ಅಂದರೆ 7 ತಿಂಗಳು, 8 ತಿಂಗಳು, 9 ತಿಂಗಳು ಮಕ್ಕಳಿಗೆ ಹೇಗೆ ರಾಗಿ ಸರಿ ಪ್ರಿಪೇರ್ ಮಾಡೋದು ಅಂತ ಸಿಂಪಲಾಗಿ ತಿಳಿಸ್ತಾ ಇದ್ದೀನಿ. ಸೊ ಅದು ಮೊಳಕೆ ಕಟ್ಟಿರೋ ರಾಗಿ ಸರಿ ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಮೊಳಕೆ ಕಟ್ಟಿರೋ ರಾಗಿಯಲ್ಲಿ ಜಾಸ್ತಿ ನ್ಯೂಟ್ರಿಯೆಂಟ್ಸು, ವಿಟಮಿನ್ಸು ಹೆಚ್ಚಾಗಿರೋದ್ರಿಂದ ಇದು ನಮ್ಮ ಬೇಬಿಗೆ ತುಂಬ ಆರೋಗ್ಯಕರವಾಗಿರುತ್ತೆ. ಫ್ರೆಂಡ್ಸ್, ಈಗ ನೋಡಿದ್ರಲ್ಲ ನಾನು ಎಷ್ಟು ರಾಗಿ ತಗೊಂಡಿದ್ದೆ ಆಗಲೇ ಅಂತ, ಅರ್ಧ ಪಾವಷ್ಟು ತೊಗೊಂಡು ತೊಳ್ಕೊತಾ ಇದ್ದೀನಿ. ಫ್ರೆಂಡ್ಸ್, ರಾಗಿ ತೊಳೆಯೋದು ತುಂಬ ಇಂಪಾರ್ಟೆಂಟು. ಯಾಕೆ ಗೊತ್ತಾ? ಅದ್ರ ಮೇಲ್ಗಡೆ ತರಿ ತರಿ ಎಲ್ಲ ಬಂದ್ಬಿಡುತ್ತೆ. ನಾವು ಮಾಡಿಸ್ಕೊಂಡು ಬಂದು ತೊಳಿತಾ ಇದ್ದೀನಿ. ನೀವು ಕೂಡ ಹಳ್ಳಿ ಸೈಡೆಲ್ಲ ಮಾಡ್ತಾರೆ, ಅವ್ರ ಹತ್ರನೇ ಮಾಡಿಸ್ಬೋದು. ಫ್ರೆಂಡ್ಸ್, ಈಗ ಈ ಥರ ಒಂದು ಪಾತ್ರೆಗೆ ಎಲ್ಲ ಸೋಸಿ ಇಟ್ಕೋತಾ ಇದ್ದೀನಿ. 3 ಸತಿ ತೊಳೆದಿದ್ದೀನಿ ನಾನು. ನಾನು ಕ್ಲಿಪ್ಪಿಂಗ್ 2 ಸತಿ ತೋರಿಸಿದ್ದು. ಫ್ರೆಂಡ್ಸ್, ಎಲ್ಲ ಈ ಥರ ಇಟ್ಕೊಳ್ಳಿ, ಫಸ್ಟ್ ಹೇಳ್ತೀನಿ. ಆ್ಯಂಡ್ ಒಂದು ಬಟ್ಟೆ ತೊಗೊಳ್ಳಿ, ನಿಮ್ಮ ಹತ್ರ ಯಾವುದಿದೆ, ಹಳೆ ಬಟ್ಟೆ, ಟವಲ್ಲು, ಕಾಟನ್, ಪಂಚೆ, ಏನೇ ಬಟ್ಟೆ ಹಳೆದಿದ್ರು ಈ ಥರ ಆರಿಸ್ಕೊಂಡು ಫಸ್ಟು ಆ ಬಟ್ಟೆ ಮೇಲೆ ಈ ಥರ ರಾಗಿನ ಫುಲ್ಲು ಗಾಳಿನೇ ಆಡ್ದಂಗೆ ಗಟ್ಟಿ ಕಟ್ಟಿ ಈ ಥರ ಒಂದು ಪಾತ್ರೆ ಒಳಗೆ ಹಾಕಿ ಮುಚ್ಚಿಕ್ಬಿಡಿ. ಫ್ರೆಂಡ್ಸ್, ಇದನ್ನು 1-2 ಡೇಸ್ ಹಾಗೆ ಬಿಟ್ಟು 2 ಡೇಸ್ ಆದಮೇಲೆ ತಕ್ಕೊಳ್ಳಿ. ಫ್ರೆಂಡ್ಸ್, ಈಗ 2 ಡೇಸ್ ಆಗಿತ್ತು, ನಾನು ತಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರಾಗಿ ಮೊಳಕೆ ಬಂದಿದ್ದಾವೆ ಅಂದರೆ ತುಂಬ ಇಷ್ಟ ಆಯಿತು ನೋಡಿ. ಕಾಣಿಸ್ತಾ ಇದೆಯಾ? ಇಷ್ಟು ಬಂದರೆ ಸಾಕು, 2 ಡೇಸಿಗೆ ಇಷ್ಟು ಬಂದಿತ್ತು. ಫ್ರೆಂಡ್ಸ್, ಇದನ್ನು ನಾನು ಈಗ ರಾತ್ರಿ ಶೂಟ್ ಮಾಡ್ತಿರೋದ್ರಿಂದ ಮನೆ ಒಳಗೆ ಹಾರಾಗ್ತಾ ಇದ್ದೀನಿ. ಸೊ ನಾನು ಇದನ್ನು 2 ದಿನ ಬಿಡ್ದಂಗೆ 2-3 ದಿನ ಬಿಸಿಲಲ್ಲಿ ಒಣಾಕಿದ್ದೆ ಹೊರಗಡೆ ಆಚೆ. ನಮ್ಮದು ಮನೆ ಟೆರೇಸ್ ಮೇಲೆ ಆಗಿರೋದ್ರಿಂದ ಯಾರೂ ಓಡಾಡಲ್ಲ, ಧೂಳ್ಗೀಳು ಏನೂ ಬರಲ್ಲ. ಬಟ್ ನಿಮ್ಮ ಮನೆ ರೋಡ್ ಸೈಡು ಆ್ಯಂಡ್ ಧೂಳ್ಗೀಳು ಬರೋ ಹತ್ರ ಎಲ್ಲ ಒಣ ಹಾಕ್ಬೇಡಿ. ನಿಮಗೆ ಒಳಗೆ ಹಾಕ್ಬಿಟ್ಟು ಈ ಥರ ಫ್ಯಾನ್ ಹಾಕಿದ್ರು ನೋ ಪ್ರಾಬ್ಲಮ್, ಹಾಗೆ ಹಾರ್ಕೊಳುತ್ತೆ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಒಣಗಿದೆ. ಫ್ರೆಂಡ್ಸ್, ಒಣಗಿಲ್ಲ ಅಂದರೆ ಒಂದು ಕೆಲಸ ಮಾಡಿ, ಬಾಂಡ್ಲಿ ಇಟ್ಕೊಂಡು ಉರ್ಕೊಳ್ಳಿ. ಫ್ರೆಂಡ್ಸ್, ಇದನ್ನು ನಾನು 2 ಡೇಸ್ ಹಾಕಿರೋದ್ರಿಂದ ಹೊರಗಡೆ ಚೆನ್ನಾಗಿ ಒಣಗಿದೆ. ಫ್ರೆಂಡ್ಸ್, ಇದನ್ನು ನಾನು ಜಾರೊಳಗೆ ಹಾಕೋತಾ ಇದ್ದೀನಿ, ಮಿಕ್ಸಿ ಜಾರೊಳಗೆ. ಇದನ್ನು ನಾನು ಗ್ರೈಂಡ್ ಮಾಡ್ಕೋತೀನಿ ಫ್ರೆಂಡ್ಸ್, ಸ್ವಲ್ಪನೇ ಹಾಕ್ಕೊಂಡು. ಫ್ರೆಂಡ್ಸ್ ನೋಡಿ, ನಾನು ಗ್ರೈಂಡ್ ಮಾಡಿಕೊಂಡೆ, ಎಷ್ಟು ಚೆನ್ನಾಗಿ ಬಂದಿದೆ, ಘಮ ಅಂತೂ ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ಈ ಥರ ಎಲ್ಲ ನಾನು ಮಿಕ್ಸಿ ಮಾಡ್ಕೊಂಡು ಸಿಗ್ತೀನಿ. ಫ್ರೆಂಡ್ಸ್, ಎಲ್ಲ ನಾನು ಮಿಕ್ಸಿ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಒಂದು ತಟ್ಟೆ ಫುಲ್ ಸಿಕ್ಕಿದೆ ನನಗೆ, ಇಷ್ಟು ಸಿಕ್ಕಿದೆ ಫ್ರೆಂಡ್ಸ್ ನನಗೆ ಇಟ್ಟು. ಬಟ್ ಈಗ ಇದನ್ನು ಹೀಗೆ ಮಕ್ಕಳಿಗೆ ತಿನ್ನಿಸ್ಬಾರ್ದು, ನಾವು ಒಂದು ಜಲ್ದಿ ಇಟ್ಕೋಬೇಕು. ಆ ಜಲ್ದಿಯಲ್ಲಿ ಇಟ್ಟು ಸಾಣಿಸ್ಕೋಬೇಕು ಫ್ರೆಂಡ್ಸ್, ಈ ಥರ ಸಾಣಿಸ್ಕೊಳ್ಳಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಬಾಯ್.